ಸ್ನೇಹಿತರೆ, ಆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತ್ರಿಕೋನಮಿತಿಯ ಪರಿಚಯವನ್ನು ಕೊಟ್ಟಿದ್ದೆ. ಜಸ್ಟ್ ಇಂಟ್ರಡಕ್ಷನ್. ಸೊ ಅದರ ಬಗ್ಗೆ ಇದು ಒಂದು ಹೊಸ ಪಾಠವಾದ್ದರಿಂದ ಅದರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಕೊಟ್ಟು ನಿಮಗೆ ಕಲಿಸಿದ್ದೆ. ಒಂದು ಪ್ರಾಬಬ್ಲಿ ನಾವು ಒಂದು ಲೆಕ್ಕವನ್ನು ಬಹುಶಃ ನಾವು ಒಂದು ಲೆಕ್ಕವನ್ನು ಮಾಡಿದ್ದೀವಿ. ಇನ್ನೂ ಒಂದಷ್ಟು ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ನೆಕ್ಸ್ಟ್ ನಾನು ತಗೊಳ್ತಾ ಇದ್ದೀನಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ, ಪಠ್ಯಪುಸ್ತಕದಿಂದ ತಗೊಳ್ತಾ ಇದ್ದೀನಿ. ಅಭ್ಯಾಸ 11.1 ಕೆಲವು ಲೆಕ್ಕಗಳನ್ನು ಮಾಡ್ತಾ ಇದ್ದೀನಿ. ಸೈನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಈಕ್ವಲ್ಸ್ 3/4 ಆದರೆ, 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆ ಲೆಕ್ಕಿಸಿ, ಕಾಸ್ ಎ ಮತ್ತು ಟ್ಯಾನ್ ಎ ಗಳ ಬೆಲೆಯನ್ನು ಲೆಕ್ಕಿಸಿ ರೈಟ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ನಾನು ತಗೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ, ಒಂದು ಸಣ್ಣ ಚಿತ್ರವನ್ನು ಹಾಕ್ತೀನಿ. ಚಿತ್ರ ಇದು ಒಂದು ಲಂಬಕೋನ ತ್ರಿಕೋನ, ಇದು ಎ ಇದು ಬಿ, ಯಾವುದಾದ್ರೂ ಇಟ್ಕೋಬೋದು, ನೋ ಪ್ರಾಬ್ಲಮ್. ಇದು ನನ್ನ ಆ್ಯಂಗಲ್ ಎ. ಈಗ ಅವನೇನು ಹೇಳ್ತಾನೆ, ಸೈನ್ ಎ ಇಸ್ ಈಕ್ವಲ್ ಟು 3/4 ಅಂತ ಹೇಳ್ತಾನೆ. ಸೈನ್ ಎ ಇಸ್ ಈಕ್ವಲ್ ಟು 3/4. ನಮಗೆ ಸೈನ್ ಎ ಅಂದರೆ ಏನು ಅಂತ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಸೈನ್ ಎ ಅಂದರೆ ಇದು ಈ ತ್ರಿಭುಜದ ಎರಡು ಬಾಹುಗಳ ಅನುಪಾತ. ಯಾವ್ಯಾವುದು ಆ ಬಾಹುಗಳು? ಒಂದು ಇದು ಅಪೋಸಿಟ್ ಸೈಡ್ ಅಥವಾ ವಿಮುಖ ಬಾಹು ಅಲ್ಲ, ವಿಮುಖ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಂದರೆ ನಾನು ಇಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಚಿತ್ರದ ಪ್ರಕಾರ ಈ ಕೋನಕ್ಕೆ ಅಭಿಮುಖ ಬಾಹು ಅಂದರೆ ಇದು, ಅಂದರೆ ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಅಂದರೆ ಇದು ಎ ಬಿ. ಈ ಚಿತ್ರದ ಪ್ರಕಾರ, ಇಲ್ಲಿ ನಾನು ಬರೆದುಕೊಂಡಿರ್ತಕ್ಕಂಥ ಚಿತ್ರದ ಪ್ರಕಾರ ಅದು, ಇದು ಅಭಿಮುಖ ಬಾಹು, ಇದು ಇದು. ಈಗ ನಮಗೆ ಸೈನ್ ಎನ ಬೆಲೆ ಗೊತ್ತಿದ್ದರೆ, 3/4 ಅಂತ ಗೊತ್ತಿದ್ದರೆ, ಕೊಟ್ಟಿದ್ದಾನೆ ಆವಾಗ ಇದು ನಮಗೆ, ನಾವು ಬಿ ಸಿಯನ್ನು 3 ಅಂತ ತಗೊಳ್ಬೋದು, ಎ ಬಿಯನ್ನು 4 ಅಂತ ತಗೊಳ್ಬೋದು. ಅಂದರೆ ಇದು 3 ಇದು 4. ಸೊ ಯಾವುದಾದರೂ ಒಂದು ತ್ರಿಕೋನ ಅನುಪಾತವನ್ನು ಕೊಟ್ಟಾಗ, ಅದರ ಬೆಲೆಯನ್ನು ಕೊಟ್ಟಾಗ, ನಮಗೆ ಒಂದು ಲಂಬಕೋನ ತ್ರಿಕೋನದಲ್ಲಿ ಎರಡು ಭುಜಗಳ ಅಥವಾ ಎರಡು ಬಾಹುಗಳ ಉದ್ದವು ಸಿಕ್ಕಿಬಿಡುತ್ತದೆ. ಈಗ ಈ ಎರಡು ಬಾಹುಗಳ ಉದ್ದ ನನಗೆ ಸಿಕ್ಕಿದರೆ ನಾನು ಇದರ ಉದ್ದವನ್ನು ಕಂಡುಹಿಡಿಯಬಹುದು. ಯಾಕೆ? ಇದು ಲಂಬಕೋನ ತ್ರಿಕೋನ ಆದುದರಿಂದ ಇದು, ಇದರಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸಿ ನಾನು ಇದನ್ನು ಕಂಡುಹಿಡಿಯಬಹುದು, ಎ ಸಿಯನ್ನು ಕಂಡುಹಿಡಿಯಬಹುದು. ಎ ಸಿ ಸ್ಕ್ವಯರ್, ಇದು ಒಂದು ಭುಜ. ವಿಕರ್ಣ ಸ್ಕ್ವಯರ್ ಅಂದರೆ ಎ ಬಿ ಸ್ಕ್ವಯರ್ ಮೈನಸ್ ಬಿ ಸಿ ಸ್ಕ್ವಯರ್. ಯಾಕೆ ಅಂತ ಹೇಳಿದ್ರೆ ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಸಮ್ ಆಫ್ ಇವು ಎರಡರ ವರ್ಗಕ್ಕೆ ವರ್ಗಗಳ ಮೊತ್ತ. ಎ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇವಾಗ ನನಗೆ ಇದು ಮತ್ತು ಇದು ಗೊತ್ತು, ನನಗೆ ಅಗತ್ಯ ಇರ್ತಕ್ಕಂಥದ್ದು ಈ ಬಾಹು. ಎ ಸಿ ನನಗೆ ಗೊತ್ತಿಲ್ಲ,
ಸೊ ಈಗ ನಾನು ಏನು ಮಾಡಬೇಕು ಅಂದರೆ ಇದು ಗೊತ್ತಿರೋದು ಇದನ್ನು ಈ ಕಡೆಗೆ ಕಳಿಸ್ಬೇಕು ಗೊತ್ತಿರೋ ಎರಡನ್ನೂ ಒಂದು ಕಡೆಗೆ ತಗೊಳ್ಬೇಕು ಬಿ ಸಿ ಸ್ಕ್ವೇರ್ ಇದು ಮೈನಸ್ ಆಗುತ್ತೆ ಇಲ್ಲಿ ಬಂದಾಗ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಥವಾ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂತ ಬರೀಬೋದು ಇದು ನಾಲ್ಕು ಸ್ಕ್ವೇರ್ ಮೈನಸ್ ಮೂರು ಸ್ಕ್ವೇರ್ ಅಂದರೆ ಹದಿನಾರು ಮೈನಸ್ ಒಂಬತ್ತು ಅದು ಏಳಾಗುತ್ತೆ ಸೊ ಎ ಸಿ ಸ್ಕ್ವೇರ್ ಈಸ್ ಏಳು 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 ಅಂದರೆ ಎ ಸಿ ವಿಲ್ ಬಿ ರೂಟ್ ಆಫ್ ಸೆವೆನ್ ಅಂದರೆ ಏಳರ ವರ್ಗಮೂಲ ಈಗ ಏಳಕ್ಕೆ ಏಳು ಪರ್ಫೆಕ್ಟ್ ವರ್ಗ ಅಲ್ಲ ಇದಕ್ಕೆ ವರ್ಗಮೂಲ ಇಲ್ಲ ಪರ್ಫೆಕ್ಟ್ ವರ್ಗಮೂಲ ಇಲ್ಲ ಇಂತಹ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಅದರ ವರ್ಗಮೂಲವನ್ನು ಕಂಡುಹಿಡಿಯುವಾಗತ್ತೆ ಇಲ್ಲ ಅದನ್ನು ರೂಟ್ ಸೆವೆನ್ ಸ್ಕ್ವೇರ್ ರೂಟ್ ಆಫ್ ಸೆವೆನ್ ಅಂತಾನೆ ಬರ್ಕೊಳ್ಬೋದು ಅಷ್ಟೇ ಇದನ್ನು ಹಾಗೆ ಇಟ್ಕೊಳ್ಬೋದು ಇದು ಒಂಬತ್ತು ಹದಿನಾರು ಆ ಥರ ಇದ್ದು ಅದರ ವರ್ಗಮೂಲ ಈ ಕಂಡುಹಿಡಿಯೋಕೆ ಆದರೆ ಆವಾಗ ಅದನ್ನು ಮಾಡ್ಬೋದು ಅಥವಾ ಇದನ್ನು ಹಾಗೆ ಇಟ್ಕೊಳ್ತೀವಿ ಟ್ರಿಗ್ನೋಮೆಟ್ರಿಯಲ್ಲಿ ಈಗ ನನಗೆ ಮೂರು ಭುಜಗಳ ಉದ್ದ ತಿಳಿದಿದೆ ಈಗ ನಾನು ಯಾವ ಯಾವ ಅನುಪಾತದ ಬೆಲೆಯನ್ನಾದರೂ ಕಂಡುಹಿಡಿಯಬಹುದು ಈಗ ಅವನು ನಾನು ಕೇಳಿರೋದು ಇವೆರಡುಗಳ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಯಾವುದು ಕಾಸ್ ಎ ಮತ್ತು ಟ್ಯಾನ್ ಎ ಇವೆರಡರ ಬೆಲೆಯನ್ನು ಕೇಳಿದ್ದಾರೆ ಇದು ಬಂದು ಪಾರ್ಶ್ವ ಕಾಸ್ ಎ ಅಂದರೆ ಪಾರ್ಶ್ವಬಾಹು ಪೈ ವಿಕರ್ಣ ಅದು ನಿಮಗೆ ಗ್ಯಾಪ್ಕ ಇರಬೇಕು ಮಾಡ್ತಾ ಮಾಡ್ತಾ ಗ್ಯಾಪ್ಕ ಬಂದ್ಬಿಡ್ತದೆ ಪಾರ್ಶ್ವಬಾಹು ಅಂದರೆ ಎ ಸಿ ಡಿವೈಡೆಡ್ ಬೈ ಎ ಬಿ ಇವಾಗ ಇದು ನಾವು ಕಂಡುಹಿಡಿದಿದ್ದೀವಿ ರೂಟ್ ಸೆವೆನ್ ಡಿವೈಡೆಡ್ ಬೈ ಎ ಬಿ ನಾಲ್ಕು ಟ್ಯಾನ್ ಎ ಬೆಲೆ ಬೇಕು ಅಂದರೆ ಟ್ಯಾನ್ ಎ ಬಂದು ಇದು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂದರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ ಸೊ ಇದು ಬಂದು ತ್ರೀ ಬೈ ರೂಟ್ ಸೆವೆನ್ ಆಗುತ್ತೆ ಇಷ್ಟೇ ಇದು ಎರಡು ಮಾರ್ಕಿಗೆ ಕೇಳಬಹುದು ಈ ಥರ ಒಂದು ಲೆಕ್ಕ ಕೇಳಲಿಕ್ಕೆ ಬರ್ತದೆ ಹೀಗೆ ಇಲ್ಲಿ ಅನೇಕ ಲೆಕ್ಕಗಳಿದ್ದಾವೆ ಸ್ವಲ್ಪ ಸ್ವಲ್ಪ ಅದನ್ನು ವ್ಯತ್ಯಾಸ ಮಾಡಿ ಕೊಡ್ತಾರೆ ಅವರು ನಾವು ಅದನ್ನು ಕಂಡುಹಿಡಿಯಬೇಕಾಗುತ್ತೆ ಎಲ್ಲ ಲೆಕ್ಕ ಒಂದೇ ಥರ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಈಗ ನೋಡಿ ಫಿಫ್ಟೀನ್ ಕಾಟ್ ಎ ಫಿಫ್ಟೀನ್ ಕಾಟ್ ಎ ಇಸ್ ಈಕ್ವಲ್ ಟು ಏಟ್ ಎಂಟು ಆದರೆ 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 ಸೈನ್ ಎ ಮತ್ತು ಸೀಕೆಂಟ್ ಎ ಕಂಡುಹಿಡಿಯಿರಿ ಸೈನ್ ಎ ಮತ್ತು ಸೀಕೆಂಟ್ ಎ ಇವುಗಳ ಬೆಲೆನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಮತ್ತೆ ಇದು ಅದೇ ರೀತಿ ಲೆಕ್ಕ ಇಲ್ಲಿ ಅಲ್ಲಿ ಹಿಂದಿನ ಲೆಕ್ಕದಲ್ಲಿ ಸೈನ್ ಎ ವ್ಯಾಲ್ಯೂ ಕೊಟ್ಟಿದ್ದ ಇಲ್ಲಿ ಕಾಟ್ ಎ ವ್ಯಾಲ್ಯೂ ಕೊಟ್ಟಿದ್ದಾನೆ ಕಾಟ್ ಎ ಈಸ್ ಈಗ ಅವನು ಕೊಟ್ಟಿರೋದು ಫಿಫ್ಟೀನ್ ಕಾಟ್ ಎ ಈಸ್ ಈಕ್ವಲ್ ಟು ಏಟ್ ಅಂತ ಕೊಟ್ಟಿದ್ದಾನೆ ಇವಾಗ ಏನು ಮಾಡಬೇಕು ದೇರ್ ಫೋರ್ ಕಾಟ್ ಎ ಈಸ್ ಈಕ್ವಲ್ ಟು ಏಟ್ ಬೈ ಫಿಫ್ಟೀನ್ ಏಟ್ ಬೈ ಫಿಫ್ಟೀನ್ ಈ ಹದಿನೈದನ್ನು ಈ ಕಡೆ ಕಳಿಸಿದರೆ ಏಟ್ ಬೈ ಫಿಫ್ಟೀನ್ ಅದು ಹಿಂದಿನ ಪ್ರಾಬ್ಲಮ್ನಲ್ಲಿ ಡೈರೆಕ್ಟಾಗಿ ಅವನು ತ್ರೀ ಬೈ ಫೋರ್ ಅಂತ ಕೊಟ್ಬಿಟ್ಟಿದ್ದ ಇವಾಗ ಈ ಥರ ಕೊಡ್ತಾನೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ ಕಾಟ್ ಎ ಇಸ್ ಈಕ್ವಲ್ ಟು ಏಟ್ ಬೈ ಫಿಫ್ಟೀನ್ ಕಾಟ್ ಎ ಈಗ ಒಂದು ಚಿತ್ರ ಬರೀತೀನಿ ನಾನು ಇನ್ನೊಂದು ರಫ್ ಚಿತ್ರ ಬರೀತೀನಿ ಇದು ಎ ಅಂತ ಹೇಳ್ತೀನಿ ಇದನ್ನು ಮತ್ತೆ ಎ ಬಿ ಸಿ ಪಿ ಕ್ಯೂ ಆರ್ ಏನು ಬೇಕಾದರೂ ಕರಿಬೋದು ಎ ಅಂತ ಹೇಳ್ತೀನಿ ಕಾಟ್ ಅಂದರೆ ಕಾಟ್ ಎ ಅಂತ ಹೇಳಿದರೆ ಕಾಟ್ ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್ ಅಥವಾ ಪಾರ್ಶ್ವಬಾಹು ಬೈ ಅಭಿಮುಖ ಬಾಹು ಎ ಸಿ ಬೈ ಕಾಟ್ ಎ ಈಸ್ ಎ ಸಿ ಬೈ ಬಿ ಸಿ ಸೊ ಇದರ ಬೆಲೆ ಏಟ್ ಬೈ ಹದಿನೈದು ಎಂಟು ಬೈ ಹದಿನೈದು ಅಂತ ಕೊಟ್ಟಿದ್ದಾನೆ ಆವಾಗ ಏನಾಗುತ್ತೆ ಇದು ಎಂಟಾಗುತ್ತೆ ಇದು ಹದಿನೈದು ಆಗುತ್ತೆ ಹದಿನೈದು ಹದಿನೈದು ಯೂನಿಟ್ ಆಗುತ್ತೆ ಇದು ಎಂಟಾಗುತ್ತೆ ಅದು ಹದಿನೈದು ಸೊ ಎ ಸಿ ಈಸ್ ಏಟ್ ಬಿ ಸಿ ಈಸ್ ಫಿಫ್ಟೀನ್ ಸೊ ಒಂದು
ಅನುಪಾತವನ್ನು ಕೊಟ್ಟಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಾಗ ಎರಡು ಭುಜಗಳ ಉದ್ದ ನಮಗೆ ಗೊತ್ತಾಗಿಬಿಡುತ್ತದೆ. ಎರಡು ಭುಜಗಳ ಉದ್ದ ಗೊತ್ತಾದಾಗ ಮೂರನೇ ಭುಜದ ಉದ್ದವನ್ನು ನಾವು ಕಂಡುಹಿಡ್ಕೋಬಹುದು. ಯಾಕಂದರೆ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವಯರ್ ಪ್ಲಸ್ ಎ ಸಿ ಸ್ಕ್ವಯರ್. ಇದು ಕರ್ಣ ವಿಕರ್ಣ ಇವೆರಡು ಮತ್ತೆರಡು ಭುಜಗಳು ಇದರ ವರ್ಗವು ಇವೆರಡರ ವರ್ಗಗಳ ಮೊತ್ತಕ್ಕೆ ಸಮನಾಗಿರಬೇಕು. ಸೊ ಇದು ಬಂದು ಬಿ ಸಿ ಬಂದು ಫಿಫ್ಟೀನ್ ಸ್ಕ್ವಯರ್ ಇದೆ, ಫಿಫ್ಟೀನ್ ಇದೆ. ಸೊ ಫಿಫ್ಟೀನ್ ಸ್ಕ್ವಯರ್ ಇದು ಎಂಟಿದೆ, ಸೊ ಏಯ್ಟ್ ಸ್ಕ್ವಯರ್. ಫಿಫ್ಟೀನ್ ಸ್ಕ್ವಯರ್ ಅಂದರೆ ಟೂ ಟ್ವೆಂಟಿ ಫೈವ್ ಪ್ಲಸ್ ಏಯ್ಟ್ ಸ್ಕ್ವಯರ್ ಅಂದರೆ ಸಿಕ್ಸ್ಟಿ ಫೋರ್. ಸೊ ಇದು ಬಂದು ಟೂ ಏಯ್ಟಿ ನೈನ್ ಆಗುತ್ತೆ, ಟೂ ಏಯ್ಟಿ ನೈನ್ ಆಗುತ್ತೆ. ಎ ಬಿ ಸ್ಕ್ವಯರ್ ಈಸ್ ಟೂ ಏಯ್ಟಿ ನೈನ್. ಸೊ ಎ ಬಿ ವಿಲ್ ಬಿ ಇದರ ವರ್ಗಮೂಲ ಟೂ ಏಯ್ಟಿ ನೈನ್ ವರ್ಗಮೂಲ ಇದು ಹದಿನೇಳು ಬರುತ್ತೆ, ಹದಿನೇಳು. ಸೊ ಎ ಬಿ ಹದಿನೇಳು ನನಗೆ ಮೂರನೇ ಬಾಹುವು ಸಿಕ್ಬಿಡ್ತು, ಮೂರನೇ ಭುಜವು ಸಿಕ್ಬಿಡ್ತು. ಈ ತ್ರಿಕೋನದಲ್ಲಿ ಮೂರು ಭುಜಗಳ ಉದ್ದ ಸಿಕ್ಬಿಡ್ತು. ಇದು ಸಿಕ್ಬಿಟ್ರೆ ನಾನು ಯಾವ ಅನುಪಾತದ ಬೆಲೆಯನ್ನು ಬೇಕಾದರೂ ಕಂಡುಹಿಡಿಯಬಹುದು. ಹೇಗೆ? ಈಗ ನನಗೆ ಬೇಕಾಗಿದ್ದು ಸೈನ್ ಎ, ಸೈನ್ ಎ ಅಂತ ಹೇಳಿದ್ರೆ ಸೈನ್ ಎ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಅಂದರೆ ಬಿ ಸಿ, ಎಗೆ ಅಭಿಮುಖ ಬಾಹು ಅಂದರೆ ಈ ಕೋನಕ್ಕೆ ಅಭಿಮುಖ ಬಾಹು ಅಂದರೆ ಇದು, ಪಾರ್ಶ್ವ ಬಾಹು ಅಂದರೆ ಇದು, ಇದು ವಿಕರ್ಣ. ಬಿ ಸಿ ಬೈ ಎ ಬಿ, ಸೊ ಇದು ಏನಾಗುತ್ತೆ ಫಿಫ್ಟೀನ್ ಬೈ ಸೆವೆಂಟೀನ್, ಹದಿನೈದು ಬೈ ಹದಿನೇಳು ಆಗುತ್ತೆ. ಈಗ ಸೀಕೆಂಟ್ ಎ, ಸೀಕೆಂಟ್ ಎ ಬಂದು ಸೀಕೆಂಟ್ ಅಂದರೆ ಇದು ಒನ್ ಬೈ ಕಾಸ್, ಕಾಸ್ದು ಇದು ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಅಥವಾ ಪಾರ್ಶ್ವಬಾಹು ಬೈ ವಿಕರ್ಣ. ಇದು ಬಂದು ವಿಕರ್ಣ ಬೈ ಪಾರ್ಶ್ವಬಾಹು ಆಗುತ್ತೆ ಸೀಕೆಂಟ್, ಅದರ ರೆಸಿಪ್ರೋಕಲ್. ಸೊ ಎ ಬಿ ಬೈ ಎ ಸಿ, ಸೊ ದಟ್ ಈಸ್ ಸೆವೆಂಟೀನ್ ಬೈ ಏಯ್ಟ್. ಇದು ಬೆಲೆ, ಇದರ ಬೆಲೆ ಸೀಕೆಂಟ್ ಎ ಬೆಲೆ ಇದು. ನಿಧಾನಕ್ಕೆ ಯೋಚನೆ ಮಾಡಿ ವಿವೇಚನೆಯಿಂದ ಮಾಡಬೇಕು, ಆ ಥರ ಬಿಡಬಾರ್ದು. ಆ ಥರ ಬಿದ್ದರೆ ಕೆಟ್ಟೋಗ್ಬಿಡುತ್ತೆ. ನೆಕ್ಸ್ಟ್ ಮತ್ತೊಂದು ಲೆಕ್ಕ, ಇದೇ ರೀತಿ ಲೆಕ್ಕಗಳು, ಎಲ್ಲ ಲೆಕ್ಕಗಳು ಇದೇ ರೀತಿ. ಸೀಕೆಂಟ್ ಥೀಟಾ, ಸೀಕೆಂಟ್ ಥೀಟಾ ಸೆಕ್ ಥೀಟಾ ಇದು ಥರ್ಟೀನ್ ಬೈ ಟ್ವೆಲ್ವ್, ಥರ್ಟೀನ್ ಬೈ ಟ್ವೆಲ್ವ್. ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ, ಅನುಪಾತಗಳನ್ನು ಕಂಡುಹಿಡಿಯಿರಿ. ಮತ್ತೆ ಒಂದು ಸ್ಕೆಚ್ ಹಾಕಬೇಕು, ಇದೇ ಸ್ಕೆಚ್ ಇಟ್ಕೊಳ್ತೀನಿ ನಾನು, ಇಟ್ಕೊಂಡು ಇದೇ ಎ ಬಿ ಸಿ ಅಂತ ಇಟ್ಕೊಳ್ತೀನಿ. ಇಲ್ಲಿ ಈ ಕೋನವನ್ನು ಎ ಅನ್ನೋ ಬದಲು ಥೀಟಾ ಅಂತ ಬರ್ತದೆ ಅಷ್ಟೇ. ಸೊ ಇವಾಗ ಅವನು ಸೀಕೆಂಡ್ ಥೀಟಾ ಕೊಟ್ಟಿದ್ದಾನೆ, ಸೀಕೆಂಡ್ ಥೀಟಾ ಈಸ್ ಥರ್ಟೀನ್ ಬೈ ಟ್ವೆಲ್ವ್ ಅಂತ ಕೊಟ್ಟಿದ್ದಾನೆ. ಸೀಕೆಂಟ್ ಅಂದರೆ ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟ್, ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟ್ ಅಂದರೆ ವಿಕರ್ಣ ಬೈ ಪಾರ್ಶ್ವಬಾಹು ಅಂದರೆ ಎ ಬಿ ಬೈ ಎ ಸಿ ಈಸ್ ಥರ್ಟೀನ್ ಬೈ ಟ್ವೆಲ್ವ್. ಅಂದರೆ ನಾವು ಎ ಬಿಯನ್ನು ಹದಿಮೂರು ಅಂತ ಇಟ್ಕೊಳ್ಬೋದು, ಎ ಸಿಯನ್ನು ಹನ್ನೆರಡು ಅಂತ ಇಟ್ಕೊಳ್ಬೋದು. ಸೊ ಇದು ಹದಿಮೂರು, ಇದು ಹನ್ನೆರಡು ಅಂತ ಗೊತ್ತಾಯಿತು. ಒಂದು ಯಾವುದೇ ಒಂದು ಅನುಪಾತ ಕೊಟ್ಟರೆ ಎರಡು ಸೈಡ್ ಗೊತ್ತಾಗುತ್ತೆ, ಎರಡು ಭುಜ ಗೊತ್ತಾಗುತ್ತೆ. ಈಗ ಮೂರನೇ ಭುಜ ಬಿ ಸಿ ಬೇಕು,
ಸೊ ಬಿ ಸಿ ಸ್ಕ್ವಯರ್ ಈ ಭುಜ ಬೇಕು ಇದು ವಿಕರ್ಣ ಅಲ್ಲ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ವಿಕರ್ಣ ಸ್ಕ್ವಯರ್ ಮೈನಸ್ ಸ್ಕ್ವೇರ್ ಆಫ್ ಅನದರ್ ಸೈಡ್ ಮೈನಸ್ ಎ ಸಿ ಸ್ಕ್ವಯರ್ ಇನ್ನೊಂದು ಭುಜದ ವರ್ಗ ವಿಕರ್ಣದ ವರ್ಗ ಮೈನಸ್ ಮತ್ತೊಂದು ಭುಜದ ವರ್ಗ ಸೊ ಬಿ ಸಿ ಸ್ಕ್ವಯರ್ ವಿಲ್ ಬಿ 13 ಸ್ಕ್ವಯರ್ ಮೈನಸ್ 12 ಸ್ಕ್ವಯರ್ ಅಂದರೆ ಬಿ ಸಿ ಸ್ಕ್ವಯರ್ ಈಸ್ 169 ಮೈನಸ್ 144 ಇದು ಬಿ ಸಿ ಸ್ಕ್ವಯರ್ 25 ಆಗುತ್ತೆ ಸೊ ಬಿ ಸಿ ಅದರ ವರ್ಗಮೂಲ 25ರ ವರ್ಗಮೂಲ ಆಗುತ್ತೆ ಸೊ ಅದು ಬಂದು 5 ಆಗುತ್ತೆ ದಿಸ್ ಈಸ್ 5 ಕಳೆದೆರಡು ಪ್ರಾಬ್ಲಮ್ನಲ್ಲಿ ಎರಡೆರಡು ಅನುಪಾತಗಳನ್ನು ಅನುಪಾತಗಳ ಬೆಲೆಯನ್ನು ಕೇಳಿದ್ದ ಇಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಉಳಿದ ಎಲ್ಲ ತ್ರಿಕೋನ ಮಿತಿಗಳನ್ನು ಮಿತಿ ಅನುಪಾತಗಳನ್ನು ಕಂಡುಹಿಡಿಯಲಿ ಅಂತಾನೆ ಅಂದರೆ ಸೈನ್ ಥೀಟ ಕಾಸ್ ಥೀಟ ಟ್ಯಾನ್ ಥೀಟ ಕೊಸೆಕ್ ಥೀಟ ಸೀಕೆಂಟ್ ಬೇಡ ಸೀಕೆಂಟ್ ಅವನೇ ಕೊಟ್ಬಿಟ್ಟಿದ್ದಾನೆ ಕಾಟ್ ಥೀಟ ಅಂದರೆ ಅದು ಒಂದು ಬಿಟ್ಟರೆ ಎಷ್ಟಾಯಿತು ಐದು ಉಳಿದ ಐದು ಅನುಪಾತಗಳು ಸೈನ್ ಕಾಸ್ ಟ್ಯಾನ್ ಕೊಸಿಕೆಂಟ್ ಸೀಕೆಂಟ್ ಕಾಟ್ ಇದು ಆರು ಇರೋದು ಆರರಲ್ಲಿ ಉಳಿದ ತ್ರಿಕೋನ ಮಿತಿ ಅನುಪಾತಗಳು ಅಂದರೆ ಇವು ಐದು ಇದು ಬಿಟ್ಟು ಸೀಕೆಂಟ್ ಥೀಟ ಬಿಟ್ಟು ಐದು ಇದು ಅಭಿಮುಖ ಬಾಹು ಬೈ ವಿಕರ್ಣ ಅಂದರೆ ಬಿ ಸಿ ಬೈ ಎ ಬಿ ಬಿ ಸಿ ಬೈ ಎ ಬಿ ಅಂದರೆ ಎಷ್ಟಾಗುತ್ತೆ 5/13 ಕಾಸ್ ಥೀಟ ಅಂದರೆ ಪಾರ್ಶ್ವಬಾಹು ಎ ಸಿ ಬೈ ವಿಕರ್ಣ ಎ ಬಿ ಅಂದರೆ ಇದು ಎಷ್ಟಾಗುತ್ತೆ 12/13 12/13 ಅದರ ಬೆಲೆ ಟ್ಯಾನ್ ಥೀಟ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ದಟ್ ಈಸ್ ಬಿ ಸಿ ಬೈ ಎ ಸಿ ಬಿ ಸಿ ಬೈ ಎ ಸಿ ದಟ್ ಈಸ್ 5/12 5/12 ಕೊಸೆಕ್ ಥೀಟ ಈಸ್ 1/sin ಹೀಗೂ ಮಾಡ್ಬೋದು 1/sin ಥೀಟ ಅಂದರೆ ಇದರ ಉಲ್ಟ ಮಾಡಬೇಕು 13/5 ಇದು ಮೇಲೆ ಹೋಗುತ್ತೆ ಅದು ಕೆಳಗೆ ಬರುತ್ತೆ ಕಾಟ್ ಥೀಟ ಅಂದರೆ 1/tan ಥೀಟ 1/tan ಥೀಟ ಅಂದರೆ 12/5 ಸೊ ಐದೂ ನನಗೆ ಗೊತ್ತಾಗೋಯ್ತು ಎಲ್ಲ ತ್ರಿಕೋನ ಮಿತಿಗಳನ್ನು ಬರಿಬೋದು ಅನುಪಾತಗಳನ್ನು ಬರಿಬೋದು ಹೀಗೆ ಇದನ್ನು ಮಾಡಬೇಕು ಇದೆಲ್ಲ ಒಂದು ಮಾರ್ಕ್ ಎರಡು ಮಾರ್ಕ್ ಕೇಳಲಿಕ್ಕೆ ಬರ್ತದೆ ಆನಂತರ ಮುಂದೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ಆದರೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು 7/8 ಆದರೆ ಆದರೆ ಒನ್ ಪ್ಲಸ್ ಸೈನ್ ಥೀಟಾ ಇಂಟು 1-sin θ ಡಿವೈಡೆಡ್ ಬೈ 1+cos θ ಇಂಟು 1-cos θ ಹಾಗೂ cot² θ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಇವಾಗ ಇದನ್ನು ಅದೇ ಥರ ಮಾಡ್ಬೋದು ಈಗ ಥೀಟಾ ಇಲ್ಲಿ ತಗೊಂಡು ನಾನು ಈ ಕೋನವನ್ನು ಥೀಟಾ ಅಂತ ಇಟ್ಕೊಂಡು ಇಲ್ಲಿ ಇದು ಇಲ್ಲಿ ಕಾಟ್ ಅಂದರೆ ಅಡ್ಜಸ್ಟೆಂಟ್ ಬೈ ಆಪೋಸಿಟ್ ಅಂದರೆ ಇದು 7 ಇದು 8 ಆಗುತ್ತೆ ಇದನ್ನು ಕಂಡುಹಿಡಿದು ಇಲ್ಲಿ ಹಾಕಿ ಎಲ್ಲ ಇದರ ಬೆಲೆಗಳನ್ನು ಕಂಡುಹಿಡಿದು ಸೈನ್ ಥೀಟಾ ಇದ್ದು ಇದು ಏನು ನೆಸಿಟಿ ಇಲ್ಲ ಕಾಟ್ ಥೀಟಾ ನನಗೆ ಗೊತ್ತಿದೆ ಕಾಟ್ ಥೀಟಾ ಈಸ್ 7/8 ಆದರೆ ದೆನ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ 7/8 ದಿ ಹೋಲ್ ಸ್ಕ್ವೇರ್ ಅಂದರೆ 49/64 ಇದರ ವರ್ಗ 49 ಇದರ ವರ್ಗ 64 ಸೈಸ್ 49/64 ಆಗುತ್ತೆ
ಇದಕ್ಕೇನೂ ಪ್ರಾಬ್ಲಮ್ ಇಲ್ಲ, ಎರಡನೇದಕ್ಕೇನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಏನು ಮಾಡ್ಬೋದು, ನಾವು ಸೈನ್ ಥೀಟಾ ಕಾಸ್ ಥೀಟಾ ಕಂಡಿಡಿದು ಅಲ್ಲಿ ಹಾಕ್ಬೋದು, ಅದು ಸ್ವಲ್ಪ ಉದ್ದ ಆಗುತ್ತೆ, ಪರಿಹಾರ ಉದ್ದ ಆಗುತ್ತೆ. ಅದರ ಬದಲು ಇನ್ನೂ ಒಂದು ಕೆಲಸ ಮಾಡ್ಬೋದು, ಅವನು ಕೊಟ್ಟಿರೋದೇನು, ಒನ್ ಪ್ಲಸ್ ಸೈನ್ ಥೀಟಾ ಇಂಟು ಒನ್ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ಥೀಟಾ, ಇದರ ಬೆಲೆಯನ್ನು ಕಂಡುಹಿಡಿದಿ ಅಂತ. ಸ್ವಲ್ಪ ನೀವು ಗಮನವಿಟ್ಟು ನೋಡಿದರೆ ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ, ಅದೇ ರೀತಿ ಇದೂ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಸೊ ಒನ್ ಪ್ಲಸ್ ಸೈನ್ ಥೀಟಾ ಇಂಟು ಒನ್ ಮೈನಸ್ ಸೈನ್ ಥೀಟಾ ಅಂದರೆ ಅದು ಒನ್ ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಥೀಟಾ ಆಗುತ್ತೆ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಇಲ್ಲಿ ನಾನು ಸ್ಕ್ವೇರ್ ಹಾಕಿಲ್ಲ ಅಂದರೂ ಆಗುತ್ತೆ, ಯಾಕಂದರೆ ಒನ್ ಸ್ಕ್ವಯರ್ ಬಂದು ಒಂದೇ, ಒನ್ ಒನ್ ಇಂಟು ಒನ್ ಈಸ್ ಒನ್ ಓನ್ಲಿ. ಸೊ ಒನ್ ಸ್ಕ್ವೇರ್ಗೆ ಒನ್ ಅಂತಲೇ ಬರ್ತದೆ, ಅದನ್ನು ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಹಾಕೋಬೋದು. ಇಲ್ಲಿ ಒನ್ ಪ್ಲಸ್ ಕಾಸ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ಥೀಟಾ ಅಂದರೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಈಗ ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾನ ನಾನು ಏನು ಬರಿಬೋದು, ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ನಾನು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು, ಯಾಕೆ ನಮಗೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಅಂತ ನಾವು ಕಲ್ತಿದ್ದೀವಿ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ, ಇದರಿಂದ ಸೈನ್ ಸ್ಕ್ವೇರ್ ಒನ್ ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ವಿಲ್ ಬಿ ಕಾಸ್ ಸ್ಕ್ವೇರ್ ಥೀಟಾ, ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟು ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಇದು ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ, ಯಾಕೆ ಕಾಸ್ ಬೈ ಸೈನ್ ಈಸ್ ಕಾಟ್. ಸೊ ಇವಾಗ ನಮಗೆ ಕಾಟ್ ಥೀಟಾ ಬೆಲೆ ಗೊತ್ತಿದೆ, ಸೊ ಕಾಟ್ ಸ್ಕ್ವೇರ್ ಥೀಟಾ ಅಂದರೆ ಸೆವೆನ್ ಬೈ ಏಯ್ಟ್ ಹೋಲ್ ಸ್ಕ್ವೇರ್. ಸೊ ಅದಕ್ಕೆ ಸ್ಕ್ವೇರ್ ಮಾಡಬೇಕು, ಸೆವೆನ್ ಬೈ ಏಯ್ಟ್ ಸ್ಕ್ವೇರ್ ಮಾಡಬೇಕು, ದಟ್ ಈಸ್ ಆಲ್ಸೋ ಫಾರ್ಟಿ ನೈನ್ ಬೈ ಸಿಕ್ಸ್ಟಿ ಫೋರ್. ಇದು ಇದು ಎರಡು ಒಂದೇ, ಇದು ಮತ್ತು ಇದು ಎರಡು ಒಂದೇ, ಅದರ ಬೆಲೆನೂ ಫಾರ್ಟಿ ನೈನ್ ಬೈ ಸಿಕ್ಸ್ಟಿ ಫೋರ್, ಅದರ ಬೆಲೆನೂ ಫಾರ್ಟಿ ನೈನ್ ಬೈ ಸಿಕ್ಸ್ಟಿ ಫೋರ್. ಸೊ ಇದು ಈ ರೀತಿ ಕೇಳಲಿಕ್ಕೆ ಬರುತ್ತೆ. ಪಿ ಕ್ಯೂ ಆರ್ ತ್ರಿಭುಜದಲ್ಲಿ, ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ ಆ್ಯಂಗಲ್ ಕ್ಯೂ 90 ಡಿಗ್ರಿ, ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ 90 ಡಿಗ್ರಿ, ಪಿ ಆರ್ ಪ್ಲಸ್ ಕ್ಯೂ ಆರ್, ಪಿ ಆರ್ ಪ್ಲಸ್ ಕ್ಯೂ ಆರ್ ಇವೆರಡು ಭುಜಗಳ ಮೊತ್ತ 25 ಸೆಂಟಿಮೀಟರ್, ಪಿ ಕ್ಯೂ 5 ಸೆಂಟಿಮೀಟರ್, ಪಿ ಕ್ಯೂ 5 ಸೆಂಟಿಮೀಟರ್ ಆಗಿದೆ ಆಗಿದೆ. ಸೈನ್ ಪಿ ಕಾಸ್ ಪಿ, ಸೈನ್ ಪಿ ಕಾಸ್ ಪಿ ಹಾಗೂ ಟ್ಯಾನ್ ಪಿಗಳ ಬೆಲೆಗಳನ್ನು ಕಂಡುಹಿಡಿಯಿರಿ, ಟ್ಯಾನ್ ಪಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ಮೂರದು ಬೆಲೆ ಬೇಕು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ, ಒಂದೇ ಥರ ಲೆಕ್ಕ ಇರೋದಿಲ್ಲ. ಸೊ ಮತ್ತೆ ಒಂದು ಹಾಕೋಣ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಾಕೋಣ. ಇಲ್ಲಿ ಕ್ಯೂ ಎಲ್ ಕ್ಯೂ ಈಸ್ 90 ಡಿಗ್ರಿ ಅಂತಾನೆ, ಸೊ ಈ ಬಿಂದುವಿಗೆ ಕ್ಯೂ ಅಂತ ಕೊಡೋಣ, ಇದು ಎರಡು ಬಿಂದುಗಳಿಗೆ ಪಿ ಮತ್ತು ಆರ್ ಅಂತ ಕೊಡೋಣ. ಪಿ ಆರ್ ಪ್ಲಸ್ ಕ್ಯೂ ಆರ್, ಪಿ ಆರ್ ಪ್ಲಸ್ ಕ್ಯೂ ಆರ್ ಇವೆರಡರ ಮೊತ್ತ, ಇದು ಇದು ಕೂಡಿದರೆ 25 ಸೆಂಟಿಮೀಟರ್ ಇದೆ, ಪಿ ಕ್ಯೂ 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಹಾಂ ರೈಟ್, ಇದು 5 ಸೆಂಟಿಮೀಟರ್ ಇದೆ. ಹಾಗಾದರೆ ಸೈನ್ ಪಿ ಕಾಸ್ ಪಿ ಟ್ಯಾನ್ ಪಿ ಅಂದರೆ ಇದು ಪಿ ಅಂದರೆ ಈ ಕೋನ, ಇದನ್ನು ಕಂಡುಹಿಡಿಯಿರಿ ಅಂತಾರೆ. ಇವು ಕಂಡುಹಿಡಿಬೇಕಾದ್ರೆ ನನಗೆ ಮೂರೂ ಸೈಡ್ ಗೊತ್ತಿದ್ರೆ ಮಾತ್ರ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಪೈಥಾಗರಸ್ ಥಿಯರಂ ಬರಿತೀನಿ. ಸೊ ಪಿ ಆರ್ ಆರ್ ಸ್ಕ್ವೇರ್, ಅಥವಾ ಇನ್ನೂ ಒಂದು ಕೆಲಸ ಮಾಡೋಣ, ಇನ್ನೂ ಒಂದು ಕೆಲಸ ಮಾಡೋಣ.
ಇನ್ನೂ ಒಂದು ಕೆಲಸ ಮಾಡೋಣ. ಅವನು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಕೊಟ್ಟಿದ್ದಾನೆ, ಕ್ಯೂ ಆರ್ ಇಸ್ ಈಕ್ವಲ್ ಟು 25 ಅಂತ ಕೊಟ್ಟಿದ್ದಾನೆ. ಸೊ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ದಿಸ್ ಮಸ್ಟ್ ಬಿ ಈಕ್ವಲ್ ಟು 25 ಸ್ಕ್ವೇರ್ ಅಂದರೆ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಈಸ್ 625. 25 ಇಪ್ಪತ್ತೈದರ ವರ್ಗ 625, 25 × 25. ಇವಾಗ ಪೈಥಾಗರಸ್ ಥಿಯರಂ ಪ್ರಕಾರ ಪಿ ಆರ್ ಸ್ಕ್ವೇರ್ ಇದು ನಾನು ತಪ್ಪಲ್ಲ ಪಿ ಆರ್ ಪ್ಲಸ್ ಕ್ಯೂ ಆರ್ ಈಗ ಪೈಥಾಗರಸ್ ಥಿಯರಂ ಪ್ರಕಾರ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಸೊ ಇದರ ಪ್ರಕಾರ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 625 ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್. ಸೊ ಇಲ್ಲಿ ಪಿ ಆರ್ ಸ್ಕ್ವೇರ್ ಬದಲಾಗಿ ನಾನು ಏನು ಮಾಡ್ತೀನಿ, 625 ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಹೀಗೆ ಬರೀಬೋದು. ಪಿ ಆರ್ ಸ್ಕ್ವೇರ್ ಇಲ್ಲಿಂದ ನನಗೆ 625 ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಸಿಕ್ಕಿದೆ ಈಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಪಿ ಕ್ಯೂ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಅಂದರೆ ಅದು 25 ಆಗುತ್ತೆ. ಈಗ 625 ಮೈನಸ್ 5 ಸ್ಕ್ವೇರ್ ಅಂದರೆ 25 ವಿಲ್ ಬಿ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಇವಾಗ ಇದು 600 ಆಗುತ್ತೆ, ಇದು 2 QR² 2 QR² ಇಸ್ ಈಕ್ವಲ್ ಟು 600. ಸೊ ಕ್ಯೂ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 600/2 ದಟ್ ಈಸ್ 300. ಕ್ಯೂ ಆರ್ ಸ್ಕ್ವೇರ್ ಈಸ್ 300. ಸೊ ಕ್ಯೂ ಆರ್ ಈಸ್ ರೂಟ್ ಆಫ್ 300. ಇದನ್ನು ಐ ಕ್ಯಾನ್ ರೈಟ್ ಡ್ಯಾಸ್ 100 × 3 100 ಸ್ಕ್ವೇರ್ ರೂಟ್ ಇದೆ 10. ಸೊ ಇದು 10√3 ಬರುತ್ತೆ, ಇದು ಇದರ ಉದ್ದ 10√3 ಬರುತ್ತೆ, ಸಾರಿ 10√3 ಬರುತ್ತೆ. ಕ್ಯೂ ಆರ್ ಉದ್ದ 10√3 ಬಂತು. ಇದರ ಉದ್ದ ಎಷ್ಟು ನೋಡೋಣ, ಇದರ ಉದ್ದ ಬಂದು ಈಗ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನನಗೆ ಇಲ್ಲಿ 625 ಸ್ಕ್ವೇರ್ ಅಲ್ಲ 625 ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಇದೆ. ಸೊ ಇದು 625 ಮೈನಸ್ 300, ಕ್ಯೂ ಆರ್ ಸ್ಕ್ವೇರ್ ಈಸ್ 300. ಸೊ ಅದು ಬಂದು 325 ಪಿ ಆರ್ ಸ್ಕ್ವೇರ್. ಸೊ ಪಿ ಆರ್ ಈಸ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಆಫ್ 325. ಸ್ಕ್ವೇರ್ ರೂಟ್ ಆಫ್ 325 ನ ಏನು ಬರೀಬೋದು, 325 5 × 5 = 30 5 × 5 = 25 ಮತ್ತೆ 5 × 5 = 13 ಅಂತ ಬರೀಬೋದು. 13 × 25 25 × 13 ಅಂತ ಬರೀಬೋದು. 25 × 13 ದಟ್ ಈಸ್ 5√13 ಅಂತ ಬರೀಬೋದು. 5√25 ಹೊರಗಡೆ ತೆಗಿಬೋದು. ಸೊ ಇದು 5√13. ಈಗ ನೀವು ಇದರ ಸ್ಕ್ವೇರ್ ಕಂಡುಹಿಡಿದು ಇವೆರಡನ್ನೂ ಕೂಡಿದರೆ ಇದು ಬರ್ತದೆ ಅಂತ ಚೆಕ್ ಮಾಡ್ಕೋಬೋದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಅದನ್ನು ಚೆಕ್ ಮಾಡ್ಕೋಬೋದು. ಈಗ ನಾವು ಏನು ಮಾಡಬೇಕು, ನಮಗೆ
ಮೂರು ಭುಜಗಳ ಇದು ಬೆಲೆ ಗೊತ್ತಿದೆ. ಸೊ ಇವಾಗ ಅವನಿಗೇನು ಬೇಕು, ಸೈನ್ ಪಿ ಬೇಕು. ಸೈನ್ ಪಿ ಅಭಿಮುಖ ಬಾಹು ಕ್ಯೂ ಆರ್, ಅಭಿಮುಖ ಬಾಹು ಅಂದರೆ ಕ್ಯೂ ಆರ್, ವಿಕರ್ಣ ಡಿವೈಡೆಡ್ ಬೈ ವಿಕರ್ಣ ಅಂದರೆ ಪಿ ಆರ್. ಸೊ ಇದರ ವ್ಯಾಲ್ಯೂ 10√3 ಡಿವೈಡೆಡ್ ಬೈ 5√13. ಇದು ಏನು ಬರ್ತದೆ ಹಾಗೆ ಇಟ್ಬಿಟ್ಬಿಟ್ರೆ ಸಾಕು, ಇದನ್ನೇನು ಮತ್ತೆ ನೀವು ಏನು ಸುಲಭಗೊಳಿಸಬೇಕಿಲ್ಲ. ಕಾಸ್ ಪಿ, ಕಾಸ್ ಪಿ ಈಸ್ ಪಾರ್ಶ್ವಬಾಹು ಅಂದರೆ ಪಿ ಕ್ಯೂ ಡಿವೈಡೆಡ್ ಬೈ ವಿಕರ್ಣ ಪಿ ಆರ್. ಸೊ ಇದು ಬಂದು 5 by 5 by 5√13. ಇದು ಬೇಕಾದರೆ 5 5 5 5 ಹೋಗುತ್ತೆ, 1 by √13 ಅಂತ ಬರಿಬೋದು, 1 by √13 ಅಂತ ಬರಿಬೋದು. ಅದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿನೂ ಬರಿಬೋದು 5 5 5 5 10. ಸೊ 2√3 by √13 ಅಂತ ಬರಿಬೋದು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೆಕ್ಸ್ಟ್ ಟ್ಯಾನ್ ಪಿ, ಟ್ಯಾನ್ ಪಿ ಕೇಳ್ತಾನೆ. ಇದು ಅಭಿಮುಖ ಬಾಹು ಕ್ಯೂ ಆರ್ ಬೈ ಪಾರ್ಶ್ವಬಾಹು ಅಂದರೆ ಪಿ ಕ್ಯೂ. ಇದು ಬಂದು 10√3 ÷ 10√3 ÷ ಪಿ ಕ್ಯೂ ಬಂದು 5 5 5 5 10. ಸೊ ಇದನ್ನು 2√3 ಅಂತ ಬರೀಬೋದು ಅಷ್ಟೇ, ಇಷ್ಟು ಬರೆದ್ರೆ ಸಾಕು. ಇದು 3 ಮಾರ್ಕ್ ಇದ್ರೆ 3 ಮಾರ್ಕ್ನು ಬಂದ್ಬಿಡ್ತದೆ. ಸೊ ಇದು ಹೀಗೆ ಮಾಡಬೇಕು. ಇಷ್ಟು ಮಾಡಿ ನಾನು ನಿಲ್ಲಿಸ್ತೀನಿ, ಮುಂದೆ ಇನ್ನು ಇದರಲ್ಲಿ ಮಾಡೋಣ. ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನನಗೆ ಕರೆ ಮಾಡಿ ಹೇಳ್ಬೋದು, ಕೇಳ್ಬೋದು ಏನಾದರೂ ಡೌಟ್ ಇದ್ದರೆ. ಥ್ಯಾಂಕ್ ಯು.